ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ, ಭೈರತಿ ಬಸವರಾಜ್, ಶಶಿಕಲಾ ಜುಲ್ಲೆ, ಶಾಸಕರಾದ ಬಸನಗೌಡ ಪಾಟೀಲ್, ಬಾಲಚಂದ್ರ ಜಾರಕಿಹೊಳಿ, ಸಂಸದರಾದ ಮಂಗಳ ಅಂಗಡಿ, ಈರಣ್ಣ ಕಡಾಡಿ, ಪ್ರಭಾಕರ್ ಕೋರೆ, ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರನ್ನು ಅಣಿಗೊಳಿಸಿ ಪಕ್ಷ ಸಂಘಟನೆ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಆತ್ಮಾವಲೋಕನ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಸಮಾವೇಶದಲ್ಲಿ ಚರ್ಚಿಸಲಾಯಿತು. ಬಳಿಕ ಬಸವರಾಜ ಬೊಮ್ಮಾಯಿ, ಭಾರತೀಯ ಜನತಾ ಪಾರ್ಟಿ ಕೇವಲ ಇಬ್ಬರು ಶಾಸಕರಿಂದ ಆರಂಭವಾಗಿ ಎರಡು ಬಾರಿ ಸ್ವತಂತ್ರ ಅಧಿಕಾರ ಪಡೆಯುವ ಮಟ್ಟಿಗೆ ಬೆಳೆದು ನಿಂತಿದೆ, ಪಕ್ಷಕ್ಕೆ ಸೋಲಾಗಿದೆ ಎಂದು ಯಾರೂ ಚಿಂತಿಸುವ ಅಗತ್ಯವಿಲ್ಲ, ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ಬೇರೆಯಾಗಿದ್ದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಶೌಚಾಲಯ, ಕುಡಿಯುವ ನೀರು, ಬಡವರಿಗೆ ವಸತಿ, ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಆರ್ಥಿಕ ನೆರವು, ಆಯುಷ್ಮಾನ್ ಭಾರತ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದ್ದು ಜನರಿಗೆ ಮನವರಿಕೆ ಮಾಡಿಕೊಡಬೇಕಿದೆ ಎಂದರು. ಮುದ್ರಾ ಯೋಜನೆಯಲ್ಲಿ ಸಹಾಯ, ಆಯುಷ್ಮಾನ್ ಭಾರತದಲ್ಲಿ 5 ಲಕ್ಷ ರೂಪಾಯಿವರೆಗೂ ಎಲ್ಲ ನಾಗರಿಕರಿಗೆ ವ್ಯವಸ್ಥೆ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಬಂಧುಗಳೇ ಇದನ್ನು ನೆನ್ಪಿಟ್ಕೋಬೇಕು, ಕೇವಲ 4 ವರ್ಷದಲ್ಲಿ ಇವತ್ತು 57 ಲಕ್ಷ ಜನ ರೈತರಿಗೆ ಪ್ರತಿ ವರ್ಷ 10,000 ರೂಪಾಯಿ ಕೊಡುವಂಥ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನೀವು ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ನೋಡಿ, ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು 1,000 ಕೋಟಿ ರೂಪಾಯಿಯನ್ನು ಕೇವಲ 20 ತಿಂಗಳಲ್ಲಿ ಕೊಟ್ಟು ಅಭಿವೃದ್ಧಿಯನ್ನು ಮಾಡಿದ್ದೇವೆ, ನೀರಾವರಿ ಯೋಜನೆಯನ್ನು ಮಾಡಿದ್ದೇವೆ. ಬೆಳಗಾವಿ ಅಧಿವೇಶನ 1ರಲ್ಲೇ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗೆ 5,000 ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಈಗೆಲ್ಲ ಕಾರ್ಯಗತ ಆಗ್ತಾ ಇದ್ದಾವೆ. ನಾವು ಇಡೀ ದೇಶ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ವಿಧಾನಸಭೆಯ ಸೋಲು ತಾತ್ಕಾಲಿಕ, ಬಿಜೆಪಿಯ ಶಕ್ತಿ ಕುಂದಿಲ್ಲ, ಹಿಂದೆ ಇದ್ದಷ್ಟೇ ಇದೆ. ಸಂಸತ್ತಿನಲ್ಲೂ ಬಿಜೆಪಿ ಸದಸ್ಯರ ಸಂಖ್ಯೆ ಶೇಕಡಾ 56ರಷ್ಟಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. 39 ಪಾರ್ಟಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವೆ ಪಾರ್ಲಿಮೆಂಟ್ನವರು, ಆದರೆ ಒಂದೇ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ನಾವು 303 ಸ್ಥಾನಗಳನ್ನು ಗೆದ್ದೀವಲ್ಲಿ, ನಮ್ಮದು ಷೇರು ಪಾರ್ಲಿಮೆಂಟ್ನಲ್ಲಿ 56% ಅದ ಅಂತ ನಾವೆಲ್ಲ ಗಮನದಾಗ ಇಟ್ಕೋಬೇಕಾಗ್ತದೆ. ಬಹುಶಃ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಏನಾರೇ ಮಾಡಿದ್ರೆ ಮುಂದೆ ಹೊತ್ಕೊಂಡು ಹೋಗೋಣ ಅಂತೇಳಿ ತಾತ್ಪೂರ್ತಿ